ಯಾರ ಅಧಿಕಾರಕ್ಕೆ ಬಂದ್ರೆ ಬೆಸ್ಟ್ ಅನ್ಸುತ್ತೆ? ಬಿಜೆಪಿ ಬಂದ್ರೆ ಬೆಸ್ಟ್ ಅನ್ನಿಸ್ತದೆ. ಬಡವರಿಗೆ ಅಷ್ಟೊಂದು ಯಾರು ಕೇರ್ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಬರ್ಬೇಕು. ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ಅದರಿಂದ ಜನಕ್ಕೆ ಪ್ರಯೋಜನ ಆಗ್ತಾ ಇಲ್ವಾ? ಅದರಿಂದ ನಮ್ಗೇನ್ ಪ್ರಯೋಜನ ಆಗೈತೆ? ಎಷ್ಟೋ ಜನ ಬಡವರು ಇರ್ತಾರೆ ಮೇಡಮ್ ನೋಡಿ, ಅದ್ರಿಂದ ಅನ್ನ ತಿಂತಾವ್ರಿ ಮೇಡಮ್ ನೋಡಿ. ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಬಡವರಿಗೆ ಅಷ್ಟೊಂದು ಏನ್ ಮಾಡಿಲ್ಲ ಅವರು. ಮೇಡಮ್ ನಿಮ್ ಹೆಸರು? ಪ್ರೇಮಾ ಅಂತ. ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾರ ಅಧಿಕಾರಕ್ಕೆ ಬಂದ್ರೆ ಬೆಸ್ಟ್ ಅನ್ಸುತ್ತೆ? ಅಧಿಕಾರಕ್ಕೆ ಬಂದ್ರೆ BJP ಬಂದ್ರೆ ಬೆಸ್ಟ್ ಅನ್ನಿಸ್ತದೆ. ಇವಾಗ ಅಕ್ಕಿ ಕಡಿಮೆ ಮಾಡವ್ರೆ, 10 KG ಕೊಡ್ತಿದ್ದು 3 KG ಬಂದೈತೆ. ಅದೇ BJP ಬಂದ್ರೆ 10 KG ಬರ್ತದೆ. ಬಡವ್ರಿಗೆಲ್ಲ ಸಪೋರ್ಟ್ ಆಗ್ತದೆ. ಈಗ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ಅದರಿಂದ ಜನಕ್ಕೆ ಪ್ರಯೋಜನ ಆಗ್ತಾ ಇಲ್ವಾ? ಅದರಿಂದ ಪ್ರಯೋಜನ ಏನಿಲ್ಲ ಮೇಡಮ್. ಇವಾಗ ಬಸ್ಗಳು ಫ್ರೀ ಬಸ್ ಅಂತಾರೆ ಜನಗಳಿಗೆ, ಎಲ್ಲರೂ ಈಗ ಇದೇ ಲೇಡೀಸೇ ಹೋಗ್ತಾ ಇದ್ರೆ ಜೆಂಟ್ಸ್ ಏನ್ ಮಾಡ್ಬೇಕು? ಎಲ್ಲ ಬಸ್ ಫ್ರೀ ಮಾಡವ್ರೆ, 2000 ಅದು ಮಾಮೂಲಿ ಬಿಡು. ಅಕ್ಕಿ ಮಾತ್ರ 10 KG ಕೊಡ್ತೀವ ಅಂದ್ರೆ 3 KG ಬಂದವ್ರೆ, 2 KG ರಾಗಿ ಅಂತಾರೆ. ತಿರುಗಿ ಇವಾಗ ರಾಗಿ ಬಿಟ್ಬಿಟ್ಟು ತಿರುಗಿ ಅಕ್ಕಿ ಬಂದೈತೆ. ಅದರಿಂದ ನಮ್ಗೇನ್ ಪ್ರಯೋಜನ ಆಗೈತೆ? ಅಕ್ಕಿ ಬಂದ್ರೆ ಎಲ್ಲ ರೈತರೆಲ್ಲ ಪಾಪ ಇವಾಗ ಬಡವ್ರು ಇರ್ತಾರೆ, 10 KG ಅಕ್ಕಿ ಕೊಟ್ರೆ ಎಲ್ಲ ಅವ್ರ ಮಕ್ಕಳೆಲ್ಲ ತಿನ್ ಚೆನ್ನಾಗಿರೋದು. 3 KG ಅಕ್ಕಿಯಲ್ಲಿ ಏನ್ ಪ್ರಯೋಜನ ಆಗ್ತದೆ ಮೇಡಮ್ ಅವ್ರಿಗೆ? ಫ್ರೀ ಕರೆಂಟ್ ಏನಾದ್ರೂ ಸಿಗ್ತಾ ಇದೆಯಾ? 2000 ರೂಪಾಯಿ ಸಿಗ್ತಿದ್ಯಾ? ಹೇಗೆ 2000 ರೂಪಾಯಿ ಸಿಗ್ತಾ ಇದೆ? ಫ್ರೀ ಕರೆಂಟ್ ಸಿಗ್ತಾ ಇದೆ ಮೇಡಮ್. ಮೇಡಮ್ ತಮ್ಮ ಹೆಸರು? ಶ್ರೀದೇವಿ ಅಂತ. ಓಕೆ, ನೆಕ್ಸ್ಟ್ ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, BJP ಅಧಿಕಾರಕ್ಕೆ ಬಂದ್ರೆ ಬೆಸ್ಟ್ ಕಾಂಗ್ರೆಸ್ ಬಂದ್ರೆ ಬೆಸ್ಟ್? ಇಲ್ಲ ಮೇಡಮ್, ಇದೇ ಇರ್ಲಿ ಮೇಡಮ್, ನಾವು ಇದೇ ಕಾಂಗ್ರೆಸ್ ಇರ್ಬೇಕು ಮೇಡಮ್. ಯಾಕೆ ಕಾಂಗ್ರೆಸ್ ಇರ್ಬೇಕು ಅಂತಂದ್ರೆ, ಅವಾಗೆಲ್ಲ ಏನು ಮಾಡ್ತಾ ಇರ್ಲಿಲ್ಲ, ಇವಾಗೆಲ್ಲ ಒಳ್ಳೇದ್ ಮಾಡ್ತಾ ಇದಾರೆ. ಅದಕ್ಕೆ ಇದೇ ಬರ್ತಾ ಇರ್ಲಿ ಮೇಡಮ್ ನೋಡಿ. ಮಾಡ್ತಿದ್ದಾರೆ ಮೇಡಮ್ ನೋಡ್ರಿ, ರೇಷನ್ ಕಾರ್ಡ್ ಅಕ್ಕಿ ಫ್ರೀ ಕೊಡ್ತಾ ಇದಾರೆ, ಸರಿನಾ? ಇವಾಗ 2000 ರೂಪಾಯಿ ಬೇರೆ ಕೊಡ್ತಾ ಇದಾರೆ. ಈ ಬಸ್ ಹೆಣ್ಮಕ್ಳು ನಮ್ಮಂತ ಬಡವ್ರು ಯಾರನ್ನ ಇಲ್ಲ ನೋಗ್ಬೇಕಂತ ಅಂದ್ರೆ ಬಸ್ ಫ್ರೀ ಬರ್ತಾ ಇದ್ದಾರೆ. ಏನ್ ಮೇಡಮ್ ನೋಡೇ, ಲೈಟು ಕರೆಂಟ್ ಬಿಲ್ ಕಟ್ಬೇಕಂದ್ರೆ ಎಷ್ಟು ಬಾಧೆ ಆಗೋದು ಮೇಡಮ್ ನೋಡೇ. ಹೌದ, ಅದು ಎಲ್ಲ ಫ್ರೀ ಅಲ್ಲಿ ಬರ್ತಾ ಇದ್ದಾರೆ, ಅದೆಲ್ಲ ತುಂಬಾ ಒಳ್ಳೇದು ಮಾಡ್ತಾ ಹೋದ್ರೆ ಅವ್ರಿಗೆ ಅದೇ ಬರ್ತಾ ಇರ್ಲಿ ಮೇಡಮ್. ನೀವು ಹೊರಸ್ಕೊಳ್ತೆ ಕಾಂಗ್ರೆಸ್ಸೇ ಬರ್ಲಿ, ನಾವು ಹೇಳ್ತಾ ಇದ್ರೆ ಅಷ್ಟೇ ಮೇಡಮ್. ಫ್ರೀ ಕೊಡೋದ್ರಿಂದ ಒಳ್ಳೇದಾಗ್ತಿದ್ಯ ಹಾಗಾದ್ರೆ? ಮೇಡಮ್ ತುಂಬಾ ಒಳ್ಳೇದಾಗ್ತಾ ಇದೆ. ಬಟ್ ಈಗ BJP ಅವರು ಒಂದು ಆರೋಪ ಮಾಡ್ತಾರೆ, ಫ್ರೀ ಕೊಟ್ಟು ಕೊಟ್ಟು ಜನರನ್ನ ಸೋಮಾರಿ ಮಾಡ್ತಿದ್ದಾರೆ ಅಂತ. ಮೇಡಮ್ ಏನಿಲ್ಲ ಮೇಡಮ್, ಎಷ್ಟೋ ಜನ ಬಡವ್ರು ಇರ್ತಾರೆ ಮೇಡಮ್ ನೋಡೇ, ಅದನ್ನ ಹಿಂಗ ಅನ್ನ ತಿಂತಾವ್ರಿ ಮೇಡಮ್ ನೋಡೇ, ಸರಿನಾ? ಇಲ್ಲ ಅದಕ್ಕೆ ಮುಂಚೆ ಅಯ್ಯೋ ಕಷ್ಟ ದೇಸ್ತಿನಪ್ಪ, ಏನ್ ಮಾಡೋದು, ಕರೆಂಟ್ ಬಿಲ್ ಕಟ್ಬೇಕೆ, ಗ್ಯಾಸ್ ಬಿಲ್. ಇವಾಗ ಗ್ಯಾಸ್ ಬಿಲ್ಲು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಮೇಡಮ್ ರೀ, ಅದು ಎಷ್ಟೋ ಬಡವ್ರಿಗೆ ಎಷ್ಟೋ ಒಳ್ಳೇದು ಮೇಡಮ್ ರೀ. ನಮ್ಮ ಮನೆ ಎಲ್ಲಾನು ಯಾರ ಕೆಲ್ಸಗಳಿಗೆ ಹೋಗ್ತಾರೆ ದುಡ್ಕೊಂಬಂದ್ರೆ, ಅವ್ ಬಡವ್ರು ಸಾಕು ಮೇಡಮ್ ನೋಡೇ, ಅದನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಮೇಡಮ್ ನೋಡೇ. ಅದಕ್ಕೆ ಅದೇ ಬರ್ತಾ ಇರ್ಲಿ ಮೇಡಮ್ ನೋಡಿ, ನಾವ್ ಹೇಳ್ ಮಾಡ್ಕ ನಮ್ಮ ಮನ್ಸಕ ಹೇಳ್ತಾ ಇದ್ದೀರಿ, ಕಾಂಗ್ರೆಸ್ ಬರ್ಬೇಕಷ್ಟೆ. ಓಕೆ, ಈಗ ನಿಮ್ಗೆ ಪ್ರತಿ ತಿಂಗಳು 2000 ರೂಪಾಯಿ ಬರ್ತಾ ಇದೆಯಾ? ಹಾಗಾದ್ರೆ ಬರ್ತಾ ಇದೆ ಮೇಡಮ್, ಒಂದ್ ತಿಂಗಳಲ್ಲಿ ಮಿಸ್ ಮಾಡ್ತಾ ಇಲ್ಲ. ಅದು ಬಂದಿತ್ತಲ್ಲ, ನಾವೇನು ಮಾಡ್ತಾ ಇಲ್ಲ, ಮನೆಗೆ ರೇಷನ್ ತಗೊಂತೀವಿ, ನಾವೇನಕ್ಕೆ ವೇಸ್ಟ್ ಮಾಡೋದಿಲ್ಲ, ಮನೆಗೆ ರೇಷನ್ ತಗೊಂಬಿಡ್ತೀರ ಅಷ್ಟೇ ಮೇಡಮ್. ಓಕೆ, ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿ ಅವ್ರ ಬಗ್ಗೆ ಮೇಡಮ್, ಅವರು ಒಳ್ಳೆಯವರೇ, ಸರಿನಾ? ಅವ್ರ ಮೇಲೆ ಏನು ತಪ್ಪು ಮಾತು ಹೇಳ್ಬಾರ್ದು, ಅವರು ಒಳ್ಳೊಳ್ಳೆ ಕೆಲಸಕ್ಕೆ ಮಾಡ್ತಾವ್ರೆ, ಸರಿನಾ? ಈ ಕೃಷಿ ಇಲಾಖೆದಿಂದ ಅದು 2000 ರೂಪಾಯಿ ಬರ್ತದಲ್ಲ, ಅದನ್ನು ಒಳ್ಳೆ ಕೆಲಸ ಮಾಡ್ತಾವ್ರೆ, ಅದು ಎಲ್ಲ ಒಳ್ಳೇದು ಮೇಡಮ್ ನೋಡಿ, ಸರಿನಾ? ಅವರು ಮಾಡ್ತಾವ್ರೆ, ಅವರು ಒಳ್ಳೆ ಕೆಟ್ಟವರು ಅಂತ ನಾವು ಹೇಳ್ಬಾರ್ದು, ಅವರು ಒಳ್ಳೆಯವ್ರು ಮೇಡಮ್ ನೋಡಿ. ಓಕೆ, ಸಿದ್ದರಾಮಯ್ಯ ಅವ್ರು ಹೇಗೆ ಮಾಡ್ತಿದ್ದಾರೆ CMO ಕೆಲಸ, ಹೇಗೆ ಮಾಡ್ತಿದ್ದಾರೆ ಮೇಡಮ್? ಯಾರೇನು ಮಾಡ್ತಾರೆ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಮೇಡಮ್ ನೋಡಿ, ಬಟ್ ಗ್ಯಾರಂಟಿಗಳಿಂದ ಒಳ್ಳೇದಾಗ್ತಿದೆ ಜನಕ್ಕೆ ಮೇಡಮ್, ಒಳ್ಳೇದಾಗ್ತಾ ಇದೆ. ಜನರು ಸೋಮಾರಿ ಆಗ್ತಿಲ್ಲ ಹಾಗಾದ್ರೆ? ಏ, ಯಾರೋ ಸೋಮಾರಿ ಆಗೋರು ಆಗ್ತಾರೆ, ಬಡವ್ರು ಅರ್ಥ ಮಾಡ್ಕೊಂಡು ಬದುಕ್ತಾವ್ರಲ್ಲ ಮೇಡಮ್ ನೋಡಿ. ಅದೇ ಮೇಡಮ್, ಇವಾಗ ಪಾಪ ವಯಸ್ಸಾಗಿರೋ ಅಜ್ಜಿ ತಾತನವ್ರು ಇರ್ತಾರೆ, ಅದೇ 2000 ರೂಪಾಯಿ ಬರೋದ್ರಿಂದ ಅವ್ರು ಅನ್ನ ತಿಂತಾರೆ ಮೇಡಮ್ ನೋಡಿ, ಅದೇ ಬೇಕಾಗಿರೋದು ಮೇಡಮ್. ಸರ್ ತಮ್ಮ ಹೆಸರು? ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯಾವ ಪಕ್ಷದವ್ರು ಅಧಿಕಾರಕ್ಕೆ ಬಂದ್ರೆ ಬೆಸ್ಟ್ ಅನ್ಸುತ್ತೆ ಸರ್? ನೋಡಮ್ಮ, ಬಡವರಿಗೆ ಅಷ್ಟೊಂದು ಯಾರು ಕೇರ್ ಮಾಡ್ತಾ ಇಲ್ಲ, ಇನ್ನಷ್ಟೇ ಅವ್ರವ್ರ ಪಾಡಿಗೆ ಅವರೇ ಮಾಡ್ತಾ ಇದ್ದಾರೆ. ರೈತರಿಗೆ ಒಳ್ಳೇದಾಗ್ತಾ ಇಲ್ಲ, ಸಾಲ ಮನ್ನಾ ಆಗ್ತಾ ಇಲ್ಲ, ಬರೀ ಬಸ್ ಒಂದು ಫ್ರೀ ಮಾಡ್ರೆ ಅಷ್ಟೇ, ಬಡವ್ರ ಕಷ್ಟ ಅರ್ಥ ಆಗ್ತಾ ಇಲ್ಲ. ಮತ್ತೆ ಒಂದೊಂದು ರೈತರು ಅಂದ್ರೆ ತುಂಬಾ ಕಷ್ಟದಲ್ಲಿದ್ದಾರೆ, ಎಲ್ಲರಿಗಿಂತ ಕಷ್ಟಪಡೋ ರೈತರು ಒಬ್ಬ ಕೂಲಿಕಾರ, ಅವ್ರ ಮೇನ್, ಅವ್ರದ್ದು ಯಾರು ಕೇರ್ ಮಾಡ್ತಾ ಇಲ್ಲ. ಅದಕ್ಕಾಗಿ ಯಾವ ಪಕ್ಷ ಬಂದ್ರೆ ಅಷ್ಟೊಂದು ರೈತರಿಗೆ ಬಡವರಿಗೆ ಉಪಯೋಗ ಆಗ್ತಾ ಇಲ್ಲ. BJP ಬಂದ್ರೆ ಬೆಸ್ಟ್, ಕಾಂಗ್ರೆಸ್ ಬಂದ್ರೆ ಬೆಸ್ಟ್ ಸರ್? ಯಾವ ಉಪಯೋಗ ಇಲ್ಲಕ್ಕ.
ಇದು ಇನ್ನು ಸ್ವಲ್ಪ ಕಾಂಗ್ರೆಸ್ ಸ್ವಲ್ಪ ಏನೋ ಬಸ್ ಅದು ಏನೋ ಮಾಡಿದ್ದಾರೆ, ಅದನ್ನು ಅದು ಅಷ್ಟೊಂದು ಉಪಯೋಗ ಆಗ್ತಾ ಇಲ್ಲ. ಅದು ಮಕ್ಕಳಿಗೆ ಸ್ಕೂಲಲ್ಲಿ ಆಗ್ತಾ ಇಲ್ಲ, ಅದು ಓದೋದು ಬರೆಯೋದು ಯಾವುದನ್ನು ಇದು ಅಡ್ಮಿಷನು ಅದೇ ಇದು ಬಸ್ಸಲ್ಲಿ ಯಾವುದನ್ನು ಮಾಡ್ಬೇಕಾದ್ರೆ ಮಕ್ಕಳಿಗೆ ಮಾಡಿದರೆ ವಿದ್ಯಾವಂತರಾಗ್ತಿದ್ರು, ಅವ್ರಿಗೆ ಸ್ವಲ್ಪ ಸಿಸ್ಟಮ್ಯಾಟಿಕ್ ಚೆನ್ನಾಗಿರ್ತಿತ್ತು. ಇದೆಲ್ಲ ಬರೀ ಲೇಡೀಸ್ಗೆ ಅಷ್ಟೇ, ಲೇಡೀಸ್ಗೆ ಅಷ್ಟೇ ಉಪಯೋಗ, ಬೆಳೆಯೋ ಮಕ್ಕಳಿಗೆ ಆಗಲಿಲ್ಲ. ಓದಿ ವಿದ್ಯಾರ್ಥಿಗಳಿಗೆ ಏನು ಜಾಬ್ ಕೆಲಸ ಏನು ಸಿಗ್ತಾ ಇಲ್ಲ, ಅವರೆಲ್ಲ ವೇಸ್ಟ್ ಆಗ್ತಾಯಿದ್ದಾರೆ ಪಾಪ. ಅವರು ಪ್ರೈವೇಟಲ್ಲಿ ಅಲ್ಲಿ ಓದಲ್ಲಿ ಅಲ್ಲಿ ಮನೆಯಲ್ಲಿ ಸುಮ್ಮನೆ ವೇಸ್ಟ್ ಅವರು ಕಾಲ ಕಳಿತಾ ಇದ್ದಾರೆ. ಈಗ ನಮ್ಮ ದೇಶದಲ್ಲಿ ಅಂದ್ರೆ ನೋಡಮ್ಮ, ಅಂಥ ವ್ಯಕ್ತಿ ಇನ್ನೂ ಹುಟ್ಟಿಲ್ಲ, ಯಾರು ಇನ್ನು ಅಂತಾರ ವ್ಯಕ್ತಿ ಉದ್ಧಾರ ಮಾಡೋರು ಇನ್ನೂ ಕಾಣಿಸ್ತಾ ಇಲ್ಲ. ಓಕೆ, ಪ್ರಧಾನಿ ಮೋದಿಯವ್ರ ಬಗ್ಗೆ ಏನು ಹೇಳ್ತೀರಾ? ಮೋದಿ ಅವ್ರು ಏನು ಬಡವ್ರಿಗೆ ಅಷ್ಟೊಂದು ಏನು ಮಾಡಿಲ್ಲಮ್ಮ, ಅವರು ಮಾಡಿದಾರೆ ಮಾಡಿಲ್ಲ ಅಂತನಲ್ಲ, ಅವ್ರು ಮಾತಾಡಿದ ಪ್ರಕಾರ ಮಾಡಿಲ್ಲ. ಅದು 15 ಲಕ್ಷ ಏನೋ ಮಾಡ್ತದೆ, 15 ಲಕ್ಷ 10 ಲಕ್ಷ ಕೊಡ್ತೀನಿ ಅಂದೆ, ಅದೇನು ಮಾಡಿರೋ ಅವನು ಗೊತ್ತಾಗ್ತಿಲ್ಲ. ಬಡವ್ರಿಗೆ ಏನು ಮುಟ್ಟಿಲ್ಲ. ಈ ಥರ ಬರೀ ಸುಳ್ಳಾಡಿ ರಾಜಕೀಯದಲ್ಲಿ ಬರ್ತಾರಮ್ಮ, ಆದರೆ ಮುಂದೆ ಜನರ ಭವಿಷ್ಯ ಹಂಗೆ, ಬರೀ ರಾಜ್ಯದಲ್ಲಿ ಇದೇ ಥರನೇ ಸುಮ್ಮನೆ ಏನೋ ಒಂದು ಹೇಳ್ತಾರೆ ಆಶ್ವಾಸನೆ ಹೋಗಿಬಿಡ್ತಾರೆ. ನಮ್ಗೆ ಪಾಡಿ ನಮಗೇನೋ ನಮ್ಮ ಕಷ್ಟ ನಮ್ಗೆ ಅಷ್ಟೇ ಇರುತ್ತೆ. ಕಾಂಗ್ರೆಸ್ ಹೇಗೆ ಆಡಳಿತ ನಡೆಸ್ತಾ ಇದೆ ಸರ್? ಎಲ್ಲ ಅಷ್ಟೇಮ್ಮ, ಒಂದರಲ್ಲಿ ಮಾಡ್ತಾರೆ, ಒಂದರಲ್ಲಿ ಏನೋ ಒಂದು ರೇಟ್ ಬೆಲೆ ಏನೋ ಮಾಡ್ತಾರೋ ಗೊತ್ತಿಲ್ಲ. ಈಗ ವಯಸ್ಸಾದವ್ರಿಗೆ 100 ವರ್ಷ 90-85 ವರ್ಷ ಆದವರಿಗೆ ಸ್ತಂಭ ಬಳ್ಳು ತೋದ ಬೆರಳು ತೋತಾ ಇಲ್ಲ ಸ್ತಂಭು. ಈಗ ಅವ್ರ ಪರಿಸ್ಥಿತಿ ಹಂಗೆ, ಅವ್ರಿಗೆ ಯಾರು ನೋಡ್ಬೇಕು ಮಕ್ಕಳು, ಅವ್ರಿಗೆ ಯಾರು ನೋಡೋದು? ಈಗ ಅವ್ರಿಗೆ ದುಡ್ಡು ಬರ್ತಾ ಇಲ್ಲ, ಈ ವಯಸ್ಸು ದುಡ್ಡು ಬರ್ತಾ ಇಲ್ಲ, ಏಜ್ ದುಡ್ಡು ಇವು ರೇಷನ್ ದುಡ್ಡನ್ನ ಬರ್ತಾ ಇಲ್ಲ ಅಂಥವ್ರಿಗೆಲ್ಲ ಯಾರು ಕೇರ್ ಮಾಡ್ತಾ ಇಲ್ಲ. ಯಾರು ರಾಜಕೀಯ ಬಂದು ಏನು ಮಾಡೋದಮ್ಮ, ಅವ್ರ ಮಕ್ಕಳೊಬ್ಬರು ಅವರಿಗೆ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಪಾಪ ಅವ್ರಿಗೆ ಅವ್ರ ಕಷ್ಟ ಅವರಿಗೆ ಗೊತ್ತು, ವಯಸ್ಸಾದವ್ರಿಗೆ. ಅವ್ರಿಗೆ ಬರೀ ಒಂದು ಯಾವುದೋ ಒಂದು ಆಧಾರ್ ಕಾರ್ಡ್ ಆಗಲಿ, ಒಂದು ರೇಷನ್ ಕಾರ್ಡ್ ಆಗಲಿ, ಅದ್ರ ಮೇಲೆ ಕೊಡಬೇಕಾಯಿತು. ಬರೀ ಬೆರಳು ಸ್ತಂಭ ಮೇಲೆ ನಡೀತಾ ಇದೆ ಕಂಪ್ಯೂಟರ್, ಅದೊಂದು ತುಂಬ ಕಷ್ಟ ಆಗಿದೆ ಅವರಿಗೆ. ಹೆಸರು? ಮಂಜುನಾಥ. ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯಾವ ಪಕ್ಷದವರು ಸಂಸದರಾಗಬೇಕು? ನಮ್ಗೆ ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್ ಬರಬೇಕು? ಕಾಂಗ್ರೆಸ್ ಬಂದ್ರೆ ಸರ್ ನಮ್ಗೆ ಒಳ್ಳೇದು. ಓಕೆ, BJP ಯಾಕೆ ಬೇಡ? BJP ಯಾಕೆ ಬೇಡ? ಅವೆಲ್ಲ ಏನು ಏನು ಉಪಕಾರ ಇಲ್ಲ ಮೇಡಮ್, ಏನಿಲ್ಲ. BJP ಬಂದು ಏನು ಉಪಕಾರ ನಮ್ಗೆ? ಬಟ್ ಈಗ ಮೋದಿ ಅವ್ರು ಹೇಳ್ತಾರೆ 3ನೇ ಬಾರಿ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ. ಸೊ ಹೇಗೆ ಮೋದಿ ಕಾಕನ್ ಬಿಡಿ ಮೇಡಮ್, ಸ್ವಲ್ಪ ಮೋದಿ ಕಾಕ್ತಿರ್ ಬಿಡು. ಓಕೆ, ಅಂದ್ರೆ ಸೆಂಟ್ರಲ್ ಅಂತ ಬಂದ್ರೆ BJP, ಸ್ಟೇಟ್ ಅಂತ ಬಂದ್ರೆ ಕಾಂಗ್ರೆಸ್ ಅಂತಾನಾ? ಓಕೆ, ಕಾಕನ್ ಬಿಡಿ. ಸರಿಗ ದೇವನಹಳ್ಳಿ ವಿಚಾರಕ್ಕೆ ಬಂದ್ರೆ ಇಲ್ಲಿನ ಸಂಸದರು ಬಚ್ಚೇಗೌಡರು BJP ಅವರಿದ್ರು, ಕೆಲಸಗಳನ್ನ ಮಾಡಿದಾರ ಹೇಗೆ? ಓಕೆ, MLA ಈಗ MLA ಎಲೆಕ್ಷನ್ ಅಲ್ಲಿ KH ಮುನಿಯಪ್ಪ ಅವ್ರು ಗೆದ್ದಿದ್ರು, ಸದ್ಯ ಸಚಿವರು ಕೂಡ ಆಗಿದ್ದಾರೆ, ಕೆಲಸಗಳನ್ನ ಮಾಡಿದಾರ ಹೇಗೆ? ಮುನಿಯಪ್ಪ ಮಾಡೋರು. MP ಎಲೆಕ್ಷನ್ಸ್ ಬರ್ತಾ ಇದೆ, ಸೊ ಈ ಒಂದು ಕ್ಷೇತ್ರದಿಂದ ಯಾರು ಸಂಸದರಾದ್ರೆ ಬೆಸ್ಟ್, ಯಾವ ಪಕ್ಷದಿಂದ? ಈಗ ಸಂಸದರು ಯಾರ ಟಿಕೆಟ್ ಅನೌನ್ಸ್ ಮಾಡ್ತಾರೆ ನೋಡೋಣ, ಕ್ಯಾಂಡಿಡೇಟ್ ಮ್ಯಾಗ್ ಡಿಪೆಂಡ್. ಸದ್ಯ ಏನಂದ್ರೆ ಈ ಒಂದು BJP ಅಲ್ಲಿ ಕೆ ಸುಧಾಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಇನ್ನೊಂದ್ ಕಡೆ ಯಲಹಂಕ ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಅವರಿಬ್ಬರಲ್ಲಿ ಯಾರಾದ್ರೆ ಬೆಸ್ಟ್, ಇನ್ನೊಂದ್ ಕಡೆ ಕಾಂಗ್ರೆಸ್ ನಿಂದ ರಕ್ಷಾರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ. ನೋಡ್ಬೇಕು, ಟಿಕೆಟ್ ಕೊಟ್ಟಾರಲ್ಲ ಯಾರಕ್ಕ ಟಿಕೆಟ್ ಅನೌನ್ಸ್ ಆದ್ರೆ ಅದ್ರ ಮ್ಯಾಗ ಡಿಪೆಂಡ್ ಮಾಡ್ಬೇಕು ನಾವು. ಅಭ್ಯರ್ಥಿ ಮುಖ್ಯನೋ ಪಕ್ಷ ಮುಖ್ಯನೋ ಸರ್? ಅಭ್ಯರ್ಥಿ ಮುಖ್ಯ, ಪಕ್ಷ ಆಮೇಲೆ ತೀರ್ಮಾನ ಮಾಡ. ಅಭ್ಯರ್ಥಿ ಯಾರ ಮ್ಯಾಗ ಡಿಪೆಂಡ್ ಆಗ್ತಾರೆ, ಯಾರು ಕೊಟ್ಟಾರ ರಾಮಯ್ಯನ ಕೊಟ್ಟರು ಸರಿ ಕುಡಾಕಾರ ಬಂದ್ರು ನೋಡೋಣ.